ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳ್ಸ್ಕೊಡ್ತೀನಿ ನಿಮ್ಮ ಮೊಬೈಲ್ ಹ್ಯಾಕ್ ಆಗಿದೆಯಾ ಇಲ್ವೋ ಅಂತ ಚೆಕ್ ಮಾಡ್ಕೊಳ್ಳೋದು ಹೇಗೆ ನಿಮ್ಗೆ ಗೊತ್ತಿರಲ್ಲ ಫ್ರೆಂಡ್ಸ್ ಈಗಲೂ ನೀವು ಇರ್ಬೋದು ನಿಮ್ಮ ಮೊಬೈಲ್ ಹ್ಯಾಕ್ ಆಗಿರ್ಬೋದು ನೀವು ಮೊಬೈಲ್ ಹ್ಯಾಕ್ ಆಗಿದೆಯಾ ಇಲ್ವ ಅಂತ ಚೆಕ್ ಮಾಡ್ಕೊಳ್ಳೋದು ಹೇಗೆ ಅಂತ ತಿಳ್ಸ್ಕೊಡ್ತೀನಿ ಹಾಗೆ ಹ್ಯಾಕಿಂಗ್ ಅನ್ನೋದು ಯಾವ ರೀತಿ ಮಾಡ್ತಾರೆ ಸೊ ಹ್ಯಾಕಿಂಗಲ್ಲಿ ಇದೊಂದು ಟೈಪ್ ಹ್ಯಾಕಿಂಗು ಒಂದು ಮಾಲ್ವೇರ್ನ ನಿಮ್ಮ ಮೊಬೈಲ್ ಇಂಜೆಕ್ಟ್ ಮಾಡಿ ಯಾವುದೋ ಒಂದು ಅಪ್ಲಿಕೇಶನ್ನ ನಿಮ್ಮ ಮೊಬೈಲ್ ಇನ್ಸ್ಟಾಲ್ ಮಾಡಿ ನಿಮ್ಮ ಮೊಬೈಲ್ನ ಹ್ಯಾಕ್ ಮಾಡ್ಬೋದು ಇದು ಹ್ಯಾಕಿಂಗಲ್ಲಿ ಒಂಥರ ಹ್ಯಾಕಿಂಗು ಸೊ ಅದನ್ನು ಯಾವ ರೀತಿ ಮಾಡ್ತಾರೆ ಅದನ್ನು ನಾವು ಕಂಡು ಹಿಡ್ದು ಯಾವ ರೀತಿ ಆ ಮಾಲ್ವೇರ್ಗಳನ್ನ ಡಿಲೀಟ್ ಮಾಡೋದು ಅಂದರೆ ಆ ಹ್ಯಾಕ್ ಆಗಿ ಮಾಡೋಕ್ಕೆ ನಮ್ಮ ಮೊಬೈಲ್ ಇಂಜೆಕ್ಟ್ ಮಾಡಿದಂಥ ಒಂದು ಮಾಲ್ವೇರ್ನ ಡಿಲೀಟ್ ಮಾಡೋದು ಹೇಗೆ ಒಂದು ವೈರಸ್ನ ಡಿಲೀಟ್ ಮಾಡಿ ನಾವು ಸೇಫ್ ಆಗೋದು ಹೇಗೆ ಸೊ ನೀವು ಅನ್ಕೋಬೋದು ನನ್ನ ಮೊಬೈಲನ್ನ ನಾನು ಯಾರಿಗೂ ಕೊಡೋದಿಲ್ಲ ನನ್ನ ಮೊಬೈಲ್ ಯಾವುದೋ ಒಂದು ಮಾಲ್ವೇರ್ ನ ಇಂಜೆಕ್ಟ್ ಆಗಿಲ್ಲ ನ ಸೇಫ್ ಆಗಿದ್ದೀನಿ ಅಂತ ಅನ್ಕೋಬಹುದು ಹಂಡ್ರೆಡ್ ಪರ್ಸೆಂಟ್ ಸುಳ್ಳು ಫ್ರೆಂಡ್ಸ್ ನಿಮಗೂ ಗೊತ್ತಿಲ್ದಿರೋ ಹಾಗೆ ನೀವೇ ನಿಮ್ ಮೊಬೈಲ್ ನಲ್ಲಿ ನೀವೇ ಇನ್ಸ್ಟಾಲ್ ಮಾಡಿರ್ತೀರಾ ಆ ಒಂದು ನ ಸೊ ಮಾ ನಾನು ಹೇಳಿದಾಗೆ ಸೊ ಹ್ಯಾಕಿಂಗ್ ಅನ್ನೋದು ತುಂಬ ಟೈಪ್ಸ್ ಆಫ್ ಹ್ಯಾಕಿಂಗ್ ಇದೆ ಅದರಲ್ಲಿ ಒಂದು ಮಾಲ್ವೇರ್ನ ನಿಮ್ಮ ಮೊಬೈಲ್ಗೆ ಡೈರೆಕ್ಟಾಗಿ ಇಂಜೆಕ್ಟ್ ಮಾಡೋದ್ರಿಂದ ಈಸಿಯಾಗಿ ಹ್ಯಾಕ್ ಮಾಡ್ಬೋದು ಅದೊಂದು ಮೆಥಡು ಅದರಿಂದ ತುಂಬ ಜನ ಇದೇ ರೀತಿ ಮೊಬೈಲ್ ಹ್ಯಾಕ್ ಮಾಡೋಕೆ ನೋಡ್ತಾ ಇರ್ತಾರೆ ಮೊಬೈಲ್ನ ಹ್ಯಾಕ್ ಮಾಡೋದ್ರಿಂದ ಅವ್ರಿಗೇನು ಉಪಯೋಗ ಸೊ ಇದು ಒಂದು ಒಳ್ಳೆ ಪ್ರಶ್ನೆ ಅಂತ ಹೇಳ್ಬೋದು ಯಾಕೆಂದ್ರೆ ನಮ್ಮ ಮೊಬೈಲ್ ಹ್ಯಾಕ್ ಮಾಡೋದ್ರಿಂದ ನಮ್ಮ ಮ ಪರ್ಸನಲ್ ಡೀಟೇಲ್ಸ್ ಬ್ಯಾಂಕ್ ಡೀಟೇಲ್ಸ್ ಎಲ್ಲ ನಾವು ಮೊಬೈಲ್ ಇಟ್ಟಿರ್ತೀವಿ ಆದರೆ ಆ್ಯಕ್ಟಿವಿಟಿ ಎಲ್ಲ ಅವ್ರು ತಳ್ಕೊತಾ ಇರ್ಬೋದು ನಮ್ಮ ಅಕೌಂಟ್ಗಳಿರುತ್ತೆ ಈ ಸಪೋಸ್ ನೀವು ಯೂಟ್ಯೂಬರ್ ಅಂದ್ರೆ ಯೂಟ್ಯೂಬ್ ಅಕೌಂಟ್ ಇರ್ಬೋದು ಫೇಸ್ಬುಕ್ ಟ್ವಿಟರ್ ಈ ಥರ ಅಕೌಂಟ್ಗಳನ್ನ ಹ್ಯಾಕ್ ಮಾಡ್ಬೋದು ಆಮೇಲೆ ನಮ್ಮ ಬ್ಯಾಂಕ್ ಡೀಟೇಲ್ಸ್ನ ಹ್ಯಾಕ್ ಮಾಡಿ ಬ್ಯಾಲೆನ್ಸ್ಗಳನ್ನ ಚೆಕ್ ಮಾಡ್ಕೋಬೋದು ಆಮೇಲೆ ಕೆಲವೊಂದು ಪರ್ಸನಲ್ ಥಿಂಗ್ಸ್ ಇರುತ್ತೆ ಅದನ್ನೆಲ್ಲ ನಮ್ಮನ್ನ ಹ್ಯಾಕ್ ಮಾಡಿ ಅದನ್ನೆಲ್ಲ ತಗೊಂಡು ನಮ್ಮ ಮೊಬೈಲ್ ಅಲ್ಲಿ ಕೆಲವೊಂದು ಪರ್ಸನಲ್ ವೀಡಿಯೋಸ್ ಇರುತ್ತೆ ಫೋಟೋಸ್ ಅದನ್ನ ಹ್ಯಾಕ್ ಮಾಡಿ ಅವರು ಇಂಟರ್ನೆಟ್ ಜಾಲತಾಣಗಳಲ್ಲಿ ಬಿಡ್ಬೋದು ಇಲ್ಲ ನಮ್ಮನ್ನ ಡಿಮ್ಯಾಂಡ್ ಮಾಡ್ಬೋದು ತುಂಬಾ ತುಂಬಾ ವೆರೈಟಿಸ್ ಇದೆ ಅವ್ರಿಗೆ ಹ್ಯಾಕ್ ಮಾಡೋದ್ರಿಂದ ಸೊ ಅದರಿಂದ ನೀವೇನು ಮಾಡಬೇಕು ನಮಗ್ ಗೊತ್ತಿರೋ ಮಟ್ಟಕ್ಕೆ ನಾವು ಹ್ಯಾಕಿಂಗಿಂದ ಸುರಕ್ಷಿತವಾಗಿರಬೇಕು ಅಂದರೆ ನಾವು ಏನು ಮಾಡಬೇಕು ಏನೇನು ಸೆಟ್ಟಿಂಗ್ಗಳು ಮಾಡ್ಕೋಬೇಕು ಎಲ್ಲೆಲ್ಲಿ ಕೇರ್ಫುಲ್ ಆಗಿದ್ರೆ ನಾವು ಹ್ಯಾಕಿಂಗಿಂದ ಸ್ವಲ್ಪ ಸುರಕ್ಷಿತವಾಗಿ ಇರ್ಬೋದು ಅನ್ನೋದ್ರ ಮಾಹಿತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಫ್ರೆಂಡ್ಸ್ ನಾನು ಲೈವಲ್ಲಿ ತಿಳಿಸ್ಕೊಡ್ತೀನಿ ನಿಮ್ಮ ಮೊಬೈಲ್ ಹ್ಯಾಕಿಂಗ್ ಆಗಿದೆಯಾ ಇಲ್ವಂತ ಚೆಕ್ ಮಾಡ್ಕೊಳ್ಳೋದು ಹೇಗೆ ಹಾಗೆ ಮ ಮಾಲ್ವೇರ್ಸ್ ಯಾವ ರೀತಿ ಇರುತ್ತೆ ಆ ಮಾಲ್ವೇರನ್ನು ತೋರಿಸ್ಕೊಡ್ತೀನಿ ನಿಮಗೆ ವೈರಸ್ ಅನ್ನೋದು ಯಾವ ರೀತಿ ಇರುತ್ತೆ ನಮಗೆ ಗೊತ್ತಿಲ್ಲಂಗೆ ನಾವು ಯಾವ ರೀತಿ ಇನ್ಸ್ಟಾಲ್ ಮಾಡ್ತೀವಿ ಅದ್ರ ಟೋಟಲ್ ಇನ್ಫಾರ್ಮೇಷನ್ನ ಈಗ ಮುಂದೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕಾಗಿ ವಿಡಿಯೋ ನೋಡಿಲ್ಲ ವಿಡಿಯೋ ನೋಡಿ ಪ್ರತಿಯೊಬ್ಬರು ನಮ್ಮ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ಒಳ್ಳೆ ಇನ್ಫಾರ್ಮೇಷನ್ ಎಲ್ಲ ತಲುಪೋದಕ್ಕೋಸ್ಕರ ಪ್ರತಿಯೊಬ್ಬರು ನಿಮ್ಮ ವಾಟ್ಸಪ್ ಸ್ಟೇಟಸ್ ಫೇಸ್ಬುಕ್ ಫೇಸ್ಬುಕ್ಗಳಲ್ಲಿ ಎಲ್ಲಿ ಬೇಕಾದ್ರೂ ಈ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ನನಗೆ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ನಮ್ಮ ಮೊಬೈಲಲ್ಲಿ ಮಾಲ್ವೇರ್ಸ್ನ ನಮಗೆ ಗೊತ್ತಿದ್ದಾಗ ನಾವು ಯಾವ ರೀತಿ ಇನ್ಸ್ಟಾಲ್ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್ ನೋಡ್ಬೋದು ನೀವು ಈಗ ನಾನು ಒಂದು ಯಾವುದೋ ಒಂದು ಸ್ಕ್ಯಾನರ್ನ ಪ್ರೊ ಎ ಪಿ ಕೆನ ಇನ್ಸ್ಟಾಲ್ ಮಾಡಬೇಕು ಅಂತ ಸರ್ಚ್ ಮಾಡ್ತಿದ್ದೆ ಇಂಟರ್ನೆಟ್ಟಲ್ಲಿ ಆವಾಗ ನನಗೊಂದು ಅಪ್ಲಿಕೇಶನ್ ಅದು ಡೌನ್ಲೋಡ್ ಆಯಿತು ಸೊ ಎಕ್ಸಾಂಪಲ್ಗೆ ನಾನು ನೋಡ್ಬೋದು ನೀವು ಈಗ ಸೊ ನನಗೆ ಒಂದು ಅಪ್ಲಿಕೇಶನ್ ಅದು ಬಂತು ಸೊ ಡು ಯು ವಾಂಟ್ ಇನ್ಸ್ಟಾಲ್ ದ ಅಪ್ಲಿಕೇಶನ್ ಇನ್ಸ್ಟಾಲ್ ಓಕೆ ಕೊಡ್ತೀನಿ ಈಗ ಅಪ್ಲಿಕೇಶನ್ ಅದು ಇನ್ಸ್ಟಾಲ್ ಆಗ್ತದೆ ನಾವು ಏನು ಅಂದ್ಕೊಂಡಿರ್ತೀವಿ ಓ ನಮ್ಗೆ ಬೇಕಾಗಿರೋ ಅಪ್ಲಿಕೇಶನ್ ಅದು ಇನ್ಸ್ಟಾಲ್ ಆಗ್ತಾಯಿದೆ ಅದು ಬರುತ್ತೆ ನಾವು ಯೂಸ್ ಮಾಡ್ಕೋಬೇಕು ಅಂತ ನಾವು ಅಂದ್ಕೊತೀವಿ ಈ ಅಪ್ಲಿಕೇಶನ್ ಅದು ಯಾರೋ ಕಳ್ಸಿರ್ಬೋದು ಇಲ್ಲ ನೀವೇ ಬೇಕು ಅಂತ ಡೌನ್ಲೋಡ್ ಮಾಡ್ತಿರ್ಬೇಕಾರೆ ನೀವು ಬಂದಿರ್ಬೋದು ಸೊ ಫ್ರೆಂಡ್ಸ್ ಈಗ ಅಪ್ಲಿಕೇಶನ್ ಇನ್ಸ್ಟಾಲ್ ಆಯಿತು ಈಗ ಓಪನ್ ಕೇಳ್ತಾ ಇದೆ ಈಗ ಓಪನ್ ಕೇಳೋದು ನೋಡ್ಬೋದು ಈಗ ನಿಮಗೆ ಟೆಲಿಫೋನ್ ಆ್ಯಕ್ಸಸ್ ಕೇಳ್ತಾ ಇದೆ ಸ್ಟೋರೇಜ್ ಆ್ಯಕ್ಷನ್ ಕೇಳ್ತಾ ಇದೆ ಲೊಕೇಶನ್ ಆ್ಯಕ್ಸಸ್ ಅನ್ನೋದು ಕೇಳ್ತಾ ಇದೆ ಅಂದರೆ ಇಲ್ಲಿ ಅವ್ರು ಏನೇನು ಮಾಡ್ತಿದ್ದಾರೆ ನಮ್ಮ ಫೋನ್ ಡೀಟೇಲ್ಸ್ ಎಲ್ಲ ತಿಳ್ಕೊಳ್ಳೋಕ್ಕೆ ಟ್ರೈ ಮಾಡ್ತಿದ್ದಾರೆ ಸ್ಟೋರೇಜ್ ತಿಳ್ಕೊಳಕ್ಕೆ ಟ್ರೈ ಮಾಡ್ತಿದ್ದಾರೆ ನಮ್ಮ ಲೊಕೇಶನ್ ಟ್ರ್ಯಾಕ್ ಮಾಡೋಕ್ಕೆ ತಿಳ್ಕೊಳ್ತಿದ್ದಾರೆ ಸೊ ನಾನೇನು ಮಾಡ್ತೀನಿ ಕಂಟಿನ್ಯೂ ಕೊಡ್ತೀನಿ ಸೊ ಕಂಟಿನ್ಯೂ ಕೊಟ್ಟಾದಮೇಲೆ ಏನಾಯಿತು ದಿಸ್ ಅಪ್ಲಿಕೇಶನ್ ಬಿಲ್ಡ್ ಪ್ರೊಸೆಸ್ ಏನೋ ಸಮಥಿಂಗ್ ಪ್ರಾಬ್ಲಮ್ ಇದೆ ಅಪ್ಲಿಕೇಶನಲ್ಲಿ ಚೆಕ್ ಅಪ್ಡೇಟೆಡ್ ಕಾಂಟ್ಯಾಕ್ಟ್ ಡೆವಲಪರ್ಸ್ ಅಂತ ಇದೆ ಸೊ ಎರರ್ ಇದೆ ಈಗ ಅಪ್ಲಿಕೇಶನ್ ಅದು ಓಪನ್ ಆಗಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬಿಡ್ತು ಸೊ ನಾವು ಏನ್ ಮಾಡ್ತೀವಿ ಅಪ್ಲಿಕೇಶನ್ ಸರಿ ಅಂತ ಸುಮ್ನ ಆಗ್ಬಿಡ್ತೀವಿ ಇಲ್ಲಿ ಮೈನ್ ಸ್ಕ್ರೀನ್ ಬಂದ್ ನೋಡೋಣ ಅಪ್ಲಿಕೇಶನ್ ಇದೆಯಾ ಇಲ್ಲಿಲ್ಲ ಇಲ್ಲ ಫ್ರೆಂಡ್ಸ್ ಅಂದರೆ ಆಲ್ರೆಡಿ ಅದ್ರ ಕೆಲಸನೂ ಶುರು ಮಾಡಿಬಿಟ್ಟಿದೆ ಈಗ ಬ್ಯಾಕ್ಗ್ರೌಂಡಲ್ಲಿ ರನ್ ಆಗ್ತಾಯಿದೆ ಅದು ಸೊ ನಮಗೆ ಇಂಟರ್ನೆಟ್ ಯೂಸ್ ಆಗಲಿ ಅಂದರೆ ಇಂಟರ್ನೆಟ್ ಖಾಲಿ ಆಗ್ತಾ ಇರುತ್ತೆ ಬೇರೇನೂ ಪ್ರಾಸೆಸಲ್ಲ ಬ್ಯಾಕ್ಗ್ರೌಂಡ್ ನಡೀತಾ ಇರುತ್ತೆ ನೋಡ್ಬೋದು ನೀವು ಟು ಫಾರ್ಟಿ ಕೆ ಬಿ ಸಮಥಿಂಗ್ ಅನ್ನೋ ಸ್ಟಾರ್ಟ್ ಆಗಿದೆ ಅದು ನಮ್ಮ ಡೀಟೇಲ್ಸ್ ಎಲ್ಲನೂ ಲೈವಲ್ಲಿ ಅವರಿಗೆ ಕಳ್ಸಿ ಇರುತ್ತೆ ಹ್ಯಾಕರಿಗೆ ಸೊ ಈಗ ಅದನ್ನ ಯಾವ ರೀತಿ ಫೈಂಡ್ ಮಾಡೋದು ಈಗ ನೋಡಿದ್ರಲ್ಲ ಫ್ರೆಂಡ್ಸ್ ಈಗ ಹ್ಯಾಕಿಂಗ್ ಅಪ್ಲಿಕೇಶನ್ ಇನ್ಸ್ಟಾಲ್ ಆಗೋಯಿತು ಹೈಡ್ ಆಗೋಯ್ತು ನಮ್ಮ ಮೊಬೈಲ್ ಇಲ್ಲ ಅದು ನಮ್ಗೆ ಕಾಣಿಸೋದಿಲ್ಲ ಇಲ್ಲ ಅದನ್ನ ಯಾವ ರೀತಿ ಫೈಂಡ್ ಔಟ್ ಮಾಡಿ ಡಿಲೀಟ್ ಮಾಡೋದು ಆ ಮಾಲ್ವೇರ್ಗಳನ್ನ ಯಾವ ರೀತಿ ಕಂಡುಹಿಡಿಯೋದು ಅಂತ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ನೀವು ಸೆಟ್ಟಿಂಗ್ಸ್ಗೆ ಹೋಗ್ಬೇಕಾಗುತ್ತೆ ಸೆಟ್ಟಿಂಗ್ಸ್ನಲ್ಲಿ ಆ್ಯಪ್ಸ್ಗೆ ಹೋಗಿ ಇನ್ಸ್ಟಾಲ್ ಆ್ಯಪ್ಸ್ಗೆ ಹೋಗಬೇಕಾಗುತ್ತೆ ನನ್ನ ಆ್ಯಪ್ಸ್ನ ಓಪನ್ ಮಾಡ್ತೀನಿ ಸೊ ಆಲ್ರೆಡಿ ಇನ್ಸ್ಟಾಲ್ ಆಗಿರೋಂಥ ಆ್ಯಪ್ಸ್ನ ಇಲ್ಲಿ ನನಗೆ ತೋರಿಸುತ್ತೆ ಈಗ ನೋಡ್ಬೋದು ನೀವೀಗ ನಮಗೆ ಲೋಡಿಂಗ್ ಅನ್ನೋದು ಇದೆ ಸೊ ಲೋಡಿಂಗ್ ಆದಮೇಲೆ ನೀವು ಕೇರ್ಫುಲ್ಲಾಗಿ ನೋಡ್ಕೊಬನ್ನಿ ನಿಮ್ಮ ಹತ್ರ ಯಾವ ಅಪ್ಲಿಕೇಶನ್ ಇದೆ ಅನ್ವಾಂಟೆಡಾಗಿ ಯಾವುದೂ ಇನ್ಸ್ಟಾಲ್ ಆಗಿದೆ ನೋಡ್ಕೊಳ್ಳಿ ಸೊ ಕೇರ್ಫುಲ್ಲಾಗಿ ಪ್ರತಿಯೊಂದು ಬನ್ನಿ ಸೊ ನಾನು ನೋಡ್ಕೊಂಡು ಬರ್ತೀನಿ ಈ ಥರ ಆ್ಯಪ್ಸಲ್ಲಿ ಏನಾಗಿರುತ್ತೆ ಅಂದರೆ ಆಲ್ಮೋಸ್ಟ್ ಎಲ್ಲನೂ ಇರುತ್ತೆ ಸೊ ತೋರಿಸ್ತೀನಿ ನಿಮ್ಗೀಗ ಯಾವ ರೀತಿ ಇದೆ ಅಂತ ನೋಡ್ಬೋದು ನೀವು ಫ್ರೆಂಡ್ಸ್ ಲಾಸ್ಟಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಲ್ಲ ಟ್ವೆಂಟಿ ತ್ರೀ ಪಾಯಿಂಟ್ ನೈಂಟಿ ಸಿಕ್ಸ್ ಎಮ್ ಬಿ ಇದೆ ಇಮೇಜ್ ನೋಡಿದ್ರೆ ಏನೂ ಇಲ್ಲ ಎಮ್ ಟಿ ಇದೆ ಅಂದರೆ ಲೋಗೋ ಅನ್ನೋದೇ ಇಲ್ಲ ಅದಕ್ಕೆ ಸೊ ಅದರಿಂದ ನಮಗೆ ಎಮ್ ಟಿ ತೋರಿಸ್ತಾ ಇದೆ ಇಲ್ಲಿ ಎಮ್ ಬಿ ಮಾತ್ರ ಟ್ವೆಂಟಿ ತ್ರೀ ಪಾಯಿಂಟ್ ನೈನ್ ನೈಂಟಿ ಸಿಕ್ಸ್ ಎಮ್ ಬಿ ಇದೆ ನೋಡ್ಬೋದು ಈಗ ವರ್ಷನ್ ಬಂದುಬಿಟ್ಟು ಟು ಪಾಯಿಂಟ್ ಜೀರೋ ಇದೆ ನೋಟಿಫಿಕೇಷನ್ಸು ಪರ್ಮಿಷನ್ಸು ಡೇಟಾ ಯೂಸೇಜು ಸ್ಟೋರೇಜು ಮೆಮೊರಿ ಎಲ್ಲ ಪರ್ಮಿಷನ್ಸ್ ನಾವು ಕೊಟ್ಟಿದ್ದೀವಿ ಸೊ ಸ್ಟೋ ಅಡ್ವಾನ್ಸ್ಡ್ ಪ್ರಾಡಕ್ಟ್ ಫುಲ್ ಸ್ಕ್ರೀನ್ ಡಿಸ್ಪ್ಲೇ ಅಂತ ಇದೆ ಸೊ ಇದನ್ನೆಲ್ಲ ಆನ್ ಮಾಡ್ಕೊಂಡ್ವಿ ಅಂದರೆ ಮುಗಿತಲ್ಲಿಗೆ ನಮ್ಮ ಮೊಬೈಲು ಹ್ಯಾಕ್ ಆಗಿ ಎಲ್ಲ ಅವ್ರ ಕೈ ಕೊಟ್ಟು ನಾವು ನಮ್ಮ ಡೀಟೇಲ್ಸ್ ಅವ್ರಿಗೆ ಕೊಟ್ಟಂಗೆ ಆಗೋಯ್ತು ಅದರಿಂದ ಇದನ್ನೇನು ಮಾಡಬೇಕು ಈ ರೀತಿ ನಮ್ಮ ಮೊಬೈಲ್ನ ಫೌಂಡ್ ಔಟ್ ಮಾಡಬೇಕು ಸೊ ಫೋರ್ ಸ್ಟಾಪ್ ಮಾಡ್ತೀನಿ ಫಸ್ಟು ಟು ಸ್ಟಾಪ್ ಈ ಅಪ್ಲಿಕೇಶನ್ ಅಲ್ಲಿ ಫಸ್ಟ್ ಸ್ಟಾಪ್ ಮಾಡ್ತಾ ಇದ್ದೀನಿ ಸೊ ಸ್ಟಾಪ್ ಆದಮೇಲೆ ನೋಡ್ಬೋದು ನೀವೀಗ ಟ್ವೆಂಟಿ ತ್ರೀ ಪಾಯಿಂಟ್ ಫೈವ್ ಎಮ್ ಬಿ ಇದೆ ಸೊ ಇದನ್ನು ಅನ್ಇಿಸ್ಟಾಲ್ ಮಾಡಬೇಕು ಮೊದಲನೇದಾಗಿ ಈ ಅಪ್ಲಿಕೇಶನ್ ಅನ್ಇನ್ಸ್ಟಾಲ್ ಮಾಡಬೇಕು ನಾನೇನು ಮಾಡ್ತೀನಿ ಅನ್ಇನ್ಸ್ಟಾಲ್ ಅಂತ ಇದೆಯಲ್ಲ ಇದನ್ನ ಅನ್ಇನ್ಸ್ಟಾಲ್ ಓಕೆ ಮಾಡ್ತೀನಿ ಈ ಥರದ ಆ್ಯಪ್ಸ್ ನೋಡ್ಬೋದು ಈಗ ಯಾವುದೋ ಒಂದು ಎಮ್ ಟಿ ಫೋಲ್ಡರ್ ಇಲ್ಲ ಎಮ್ ಬಿ ಇಲ್ಲ ಈ ರೀತಿ ಕೇರ್ಫುಲ್ಲಾಗಿ ಅನ್ವಾಂಟೆಡ್ ನೇಮ್ಸಲ್ಲಿ ಇತ್ತು ಅಂದರೆ ನಿಮಗೆ ಹೈಡ್ ಆಗೋಯ್ತು ಅಂದ್ರೂ ಇಲ್ಲಿಗೆ ಬಂದರೆ ಹಂಡ್ರೆಡ್ ಪರ್ಸೆಂಟ್ ಪ್ರತಿಯೊಂದು ಅಪ್ಲಿಕೇಶನ್ ಇಲ್ಲಿ ತೋರಿಸೇ ತೋರಿಸುತ್ತೆ ಸೊ ಈ ರೀತಿ ನಮ್ಮ ಮೊಬೈಲ್ನ ಹ್ಯಾಕ್ ಅನ್ನೋದು ಮಾಡ್ತಾರೆ ಫ್ರೆಂಡ್ಸ್ ಸೊ ಫ್ರೆಂಡ್ಸ್ ಈ ರೀತಿ ನೀವು ಸೇಫ್ ಆಗಿರಿ ನಿಮ್ಮ ಮೊಬೈಲಲ್ಲಿ ಚೆಕ್ ಮಾಡ್ಕೊಳ್ಳಿ ಹೋಗಿ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ ಆ್ಯಪ್ಸ್ಗೆ ಹೋಗಿ ಇನ್ಸ್ಟಾಲ್ಡ್ ಆ್ಯಪ್ಸ್ ಓಪನ್ ಮಾಡ್ಕೊಳ್ಳಿ ಅದರಲ್ಲಿ ಯಾವ ನೇಮಲ್ಲಿ ಇನ್ಸ್ಟಾಲ್ ಮಾಡಿದ್ರಿ ನೀವು ಆ ನೇಮ್ ನೋಡಿಕೊಂಡು ಅನ್ಇನ್ಸ್ಟಾಲ್ ಮಾಡಿ ಹಾಗೆ ಲಾಸ್ಟಿಗೆ ಬಂದು ನಿಮಗೆ ಅನ್ವಾಂಟೆಡ್ ಸ್ಪೇಸ್ ಇರುತ್ತೆ ಏನು ಲೋಗೋ ಇದು ಇರೋದಿಲ್ಲ ಅದನ್ನು ಕಂಡು ಹಿಡ್ದು ನೀವು ಅನ್ಸ್ಟಾಲ್ ಮಾಡಿದೆ ಅಂದರೆ ನೀವು ಒಂದು ಮಟ್ಟಕ್ಕೆ ಸೇಫಾಗಿದ್ದೀರಿ ಅಂತ ನೀವರ್ಥ ಹಾಗೆ ಟೂ ಸ್ಟೆಪ್ ವೆರಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಯಾವುದೋ ಒಂದು ನಿಮ್ಗೆ ಅಂಥ ಒಂದು ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡೋಕ್ಕೆ ಹೋಗಬೇಡಿ ಫೇರಾಗಿ ಯಾರು ಹೇಳ್ತಾರೋ ಅಂಥವ್ರನ್ನ ಒಂದು ನಂಬಿ ಮಾತ್ರ ಇನ್ಸ್ಟಾಲ್ ಮಾಡಿ ನೀವು ನಾನು ಯಾವುದೇ ಒಂದು ಮೋಡಫಿಕ ಕೊಟ್ಟಿದ್ದೀನಿ ಅಂದರೆ ಅದನ್ನು ಹಂಡ್ರೆಡ್ ಪರ್ಸೆಂಟ್ ಸೇಫ್ ಇದೆಯಾ ಇಲ್ಲವೋ ಅಂತ ನಾನು ಚೆಕ್ ಮಾಡಿ ಕೊಡ್ತಾಯಿರ್ತೀನಿ ಯಾವುದಕ್ಕೂ ಒಂದಕ್ಕೆ ನಿಮಗೆ ಇನ್ಸ್ಟಾಲ್ ಆದಾಗ ನೀವು ಸಲ ಈ ಥರ ಚೆಕ್ ಮಾಡಿಕೊಂಡ್ರೆ ಯಾವುದೇ ಪ್ರಾಬ್ಲಮ್ ಅನ್ನೋದು ಇರೋದಿಲ್ಲ ಫ್ರೆಂಡ್ಸ್ ಸೊ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ವಿಡಿಯೋನ ಪ್ರತಿಯೊಬ್ಬರು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ